ஏஹி சூரிய சஹஸ்ராம்சோ தேஜோராஷே ஜகத்பதே அனுகம்பயமாம் பக்த்யா க்ருஹாணார்க்யம் நமோஸ்து தே நமோஸ்து தே நமோஸ்து தே. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಾವು ಬೆಂಗಳೂರಿಂದ ಬಂದಿದ್ದೇವೆ. ಬನ್ನಿ. ಸ್ವಾಮಿ, ನಾವು ಹರಕೆ ಕಟ್ಟಕ್ ಬಂದಿದ್ದೀವಿ. ಬನ್ನಿ ಹೋಗೋಣ. ಈ ಹರಕೆ ವೃಕ್ಷ ಸೃಷ್ಟಿ ದೇವತೆಯ ನೆಲೆ. ಆ ಹರಕೆ ತೊಟ್ಟಿಲನ್ನು ಮರಕ್ಕೆ ಕಟ್ಟಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ನಿಮ್ಮ ಹರಕೆ ಫಲ ನೀಡುತ್ತೆ. ದೇವ್ರ ಪೂಜೆಗೆ ಇಟ್ಟಿರೋ ಬಾಳೆಹಣ್ಣದು ತಗೊಂಡು, ಅಯ್ಯೋ ಕೇಳಿದ್ರೆ ನಾನೇ ಕೊಡ್ತಿರ್ಲಿಲ್ವಾ? ಹೇಳಪ್ಪ, ಬೆಟ್ಟಾಯ್ತಾ? ಅಯ್ಯೋ ನೋವಾಯ್ತಾ ಪುಟ್ಟ? ಅದು ಬೀಳ್ಸದು ಮಗುನ. ನಿನಗೊಂದು ಮಗು ಇದ್ದಿದ್ರೆ ತಾಯಿ ಸಂಕಟ ಏನ್ ಹೇಳಿ ಗೊತ್ತಾಗ್ತೈತ? ನಡಿಕಂದ ಹೋಗ, ತಾಯಿ ನೋವು ಇವಳಿಗೆ ಹೇಗೆ ಗೊತ್ತಾಗ್ಬೇಕು? ಪಾರ್ವತಿ ನೋವು ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅವಳು ದಿನ ಬಂಜೆಯನ್ನು ನೋವಲ್ಲಿ ಕೊರಗ್ತಾ ಇದ್ದಾಳೆ. ಉಳಿದವರಿಗೆಲ್ಲ ಫಲ ಕೊಡೋ ನೀನು ಅವಳಿಗೆ ಯಾಕೆ ಕೊಡ್ತಾ ಇಲ್ಲ? ಅವಳ ಕೋರಿಕೆ ನೆರವೇರಿಸು, ನೆರವೇರಿಸು ದೇವ್ರೆ, ನೆರವೇರಿಸು. ಮಹಾ
ಸ್ವಾಮಿ, ದೇವರು ನಿಜವಾಗ್ಲೂ ಇದ್ದಾನ? ಹೂವಲ್ಲಿ ಪರಿಮಳ ಇದೆ, ಆದ್ರೆ ನೋಡಕ್ಕಾಗುತ್ತಾ? ಆದ್ರೆ ಇದೆ ಅಲ್ವಾ? ಸುತ್ತಮುತ್ತ ಗಾಳಿ ಇದೆ, ಅದನ್ನ ನೋಡಕ್ಕಾಗುತ್ತಾ? ಅದರಲ್ಲಿ ಆಮ್ಲಜನಕ ಇದೆ, ಅದನ್ನ ನೋಡಕ್ಕಾಗುತ್ತಾ? ಆದ್ರೆ ಇದೆ ಅಲ್ವಾ? ಆಮ್ಲಜನಕ ಇಲ್ಲ ಅಂದ್ರೆ ನಾವು ಅದೇ ತರ, ಆ ದೇವರಿಲ್ಲ ಅಂದ್ರೆ ನಾವಿಲ್ಲ. ಹಾಲಲ್ಲಿರೋ ಬೆಣ್ಣೆ ಸಿಗ್ಬೇಕು ಅಂದ್ರೆ ಮೊದಲು ಅದನ್ನ ಮೊಸರು ಮಾಡಿ ಕಡಿಬೇಕು, ಆಗ ಬೆಣ್ಣೆ ಸಿಗುತ್ತೆ. ಅದೇ ತರ ದೇವರನ್ನ ನೋಡ್ಬೇಕು ಅಂದ್ರೆ ಶ್ರದ್ಧೆಯಿಂದ ಧ್ಯಾನ ಮಾಡಬೇಕು, ಆಗ ದೇವರನ್ನ ನೋಡೋಕಾಗುತ್ತೆ. ಮಹಾಸ್ವಾಮಿ, ನಾವು ಗೋವನ್ನು ಏಕೆ ಮಾತೆ ಎಂದು ಕರೆಯುತ್ತೇವೆ? ನಾವು ಅದನ್ನ ಏಕೆ ಪೂಜೆ ಮಾಡುತ್ತೇವೆ? ಗೋವು ನಮಗೆ ಹಾಲು ಕೊಡುತ್ತೆ, ಅದರಿಂದ ಮೊಸರು, ಮಜ್ಜಿಗೆ, ತುಪ್ಪ ಸಿಗುತ್ತೆ. ಇದೆಲ್ಲ ಅಮೃತಕ್ಕೆ ಸಮ. ಗೋಮೂತ್ರದಿಂದ ಕೆಲವು ವ್ಯಾಧಿಗಳು ನಿವಾರಣೆ ಆಗುತ್ತೆ. ಸಗಣಿಯಿಂದ ನಮ್ಮ ಜೀವನಕ್ಕೆ ಬೇಕಾದ ಧಾನ್ಯಗಳು, ತರಕಾರಿಗಳು, ಹಣ್ಣುಗಳು ವೃದ್ಧಿಸೋಕೆ ಸಹಾಯ ಆಗುತ್ತೆ. ನಮ್ಮಿಂದ ಯಾವುದೇ ಅಪೇಕ್ಷೆ ಇಲ್ಲದೆ ನಮಗೆ ಸಹಾಯ ಮಾಡುತ್ತೆ, ಉಪಯೋಗ ಆಗುತ್ತೆ. ಅದಕ್ಕೆ ಗೋವುಗಳನ್ನು ನಾವು ಮಾತಾ ಅನ್ನೋದು, ಪೂಜಿಸೋದು, ಆರಾಧಿಸೋದು. ನಮ್ಮ ಜಾತಿ, ಮತ, ದೇಶ, ಧರ್ಮ ಯಾವುದೇ ಆದರೂ ಗೋಮಾತೆಗಳನ್ನು ನಾವು ರಕ್ಷಿಸಲೇಬೇಕು. ನಾವು ಯಾರೇ ಆದರೂ ತಾಯಿ ತಾಯಿಯೇ, ಆ ತಾಯಿನ ನಾವು ಪೂಜಿಸಲೇಬೇಕು. ಗೋವುಗಳಿಗೆ ನಾವು ಅಪಚಾರ ಮಾಡಿದರೆ ಆ ದೇವರು ನಮ್ಮನ್ನು ಕ್ಷಮಿಸಲ್ಲ. ಗೋವೇ ವಿಶ್ವದ ಮಾತೆ, ಗೋವೇ ವಿಶ್ವದ ಮಾತೆ, ಗೋವೇ ವಿಶ್ವದ ಮಾತೆ, ಗೋವೇ ವಿಶ್ವದ ಮಾತೆ. ಅದಕ್ಕೆ ಬೆದೆ ಶುರುವಾಗ್ಬಿಟ್ಟಿದೆ. ತಿಮ್ಮ, ತುಂಗಿಗೆ ಔಷಧಿ ತಗೊಂಬ. ಆಯ್ತಯ್ಯ. ಅಯ್ಯ ಬಾ ಬಾ ಬಾ. ಸರಿ ಹೋಗುತ್ತೆ, ಸರಿ ಹೋಗುತ್ತೆ. ತಿಮ್ಮ, ಎಲ್ಲ ಹಸುಗಳಿಗೆ ಬಾಳೆಹಣ್ಣು ತಿನ್ಸು. ಆಯ್ತಯ್ಯ. ಹುಲ್ಲು ಹಾಕು. ಆಯ್ತು. ಸುರಭಿರೋ ವೈಷ್ಣವೇ ಮಾತಾ, ನಿತ್ಯಂ ವಿಷ್ಣುಪದಾಶ್ರಿತಾ, ಗೋಗ್ರಾಸಸ್ತು ಮಯಾ ದತ್ತಃ, ಸುರಭೇ ಪ್ರತಿಗೃಹ್ಯತಾ. ಗಾವೋ ಮೇ ಮಾತರ ಸರ್ವಾಃ, ಪಿತರಶ್ಚಾಪಿ ಗೋವೃಷಾಃ, ಗ್ರಾಸ ಮುಷ್ಟಿ ಪ್ರದಾನೇನ ಸಮೇ ವಿಷ್ಣುಃ ಪ್ರಸೀದತು, ಸಮೇ ವಿಷ್ಣುಃ ಪ್ರಸೀದತು. ಗವಾಂತರೇಯಾಮಿ ಶ್ರೀ ಗೋಪಾಲಕೃಷ್ಣಃ ಪ್ರಿಯತಾಂ.
ಪಾರ್ವತಿ, ಪಾರ್ವತಿ ಶಂಕರ ಇಲ್ಲೇ. ಅವಳನ್ನ ಕೇಳಿದ್ರೆ ಅವಳೇನ್ ಹೇಳ್ತಾಳೆ? ನನ್ನನ್ನು ಕೇಳು, ನಾನು ಹೇಳ್ತೇನೆ. ಶಂಕರ ಲಿಂಗದ ಮುಂದೆ ಶಂಕ ಉಡ್ತಾ ಇರ್ತಾನೆ, ಇಲ್ಲ ಯಾವ್ದಾದ್ರು ಜಗಲಿಯಲ್ಲಿ ಮಕ್ಕಳಿಗೆ ಗೋಪಾಠ ಮಾಡ್ತಾ ಇರ್ತಾನೆ, ಅದೂ ಇಲ್ದಿದ್ರೆ ಗೋಶಾಲೆಯಲ್ಲಿ ಯಾವ್ದಾದ್ರು ಕುಂಟ ಹಸುವಿಗೆ ಮದ್ದು ಕುಡಿಸ್ತಾ ಇರ್ತಾನೆ. ಒಂದು ಕೇಳಿದ್ರೆ ಹತ್ತು ಹೇಳಲಿಕ್ಕೆ ಚೆನ್ನಾಗಿ ಬರುತ್ತೆ. ಎದ್ದು ಕೂಡಲೇ ಒಂದು ಚೊಂಬು ಸ್ನಾನ ಮಾಡ್ಕೊಂಡು ದೇವ್ರ ಕೆಲಸ ಕಲ್ತ್ಕೊಳ್ಳಿಕ್ಕೆ ಮಾತ್ರ ಆಗುದಿಲ್ಲ. ಗಿಂಡಿ ತುಂಬಾ ಹಾಲು ಕುಡಿತಾ ಎರಡಕ್ಕೆ ಜಗೀತ ಕೂರು ಕಡ್ಡಿ ಇಲ್ಲ. ಎಲ್ಲ ಕೆಲಸ ಈ ಮನೇಲಿ ನಾನೇ ಮಾಡಬೇಕು. ಎಂತ ಸೋಮಾರಿತನವೋ ಎಂಥದೋ ನನ್ನ ಕರ್ಮ, ಎಷ್ಟು ಮಾಡಿದ್ರು ಮುಗಿಯೋದೇ ಇಲ್ಲ. ಅಕ್ಕ, ಅಕ್ಕ ಏನ ಪಾರ್ವತಿ ಇಲ್ಲಿ ಮಲಗಿರ್ತಾಳೆ? ಮತ್ತೆಂತ ಕೆಲಸ ಮಾಡ್ತಾಳವಳು ಈ ಮನೇಲಿ? ಪಾರ್ವತಿ, ಇಷ್ಟಕ್ಕೆಲ್ಲ ಯಾಕೆ ಬೇಸರ? ನಾನು ಏನ್ ಪಾಪ ಮಾಡಿದ್ದೀನಿ? ನನಗ ದೇವ್ರು ಯಾಕೆ ಸಂತಾನ ಭಾಗ್ಯ ಕೊಟ್ಟಿಲ್ಲ? ಯಾಕೆ ರೀತಿ ಶಿಕ್ಷೆ ಕೊಟ್ಟಿದ್ದಾನೆ? ದೇವ್ರ ಭಕ್ತರಿಗೆ ಶಿಕ್ಷೆ ಕೊಡಲ್ಲ, ಪರೀಕ್ಷೆ ಮಾಡ್ತಾನೆ. ದೇವ್ರೇ, ನನ್ನ ಪಾರುಗೆ ಬೇಗ ಒಂದು ಪುಟಾಣಿ ಗೊಂಬೆ ಬೇಕು. ಅದಕ್ಕೆ ನನ್ನ ಹೆಂಡತಿ ತರ ದೊಡ್ಡ ದೊಡ್ಡ ಕಣ್ಣಿರ್ಬೇಕು, ಚಿಕ್ಕ ಚಿಕ್ಕ ಪಾದ ಇರಬೇಕು, ಕಿಲಕಿಲ ನಗು ಇರಬೇಕು. ಅಷ್ಟು ಸಾಕಲ್ಲ? ಶಂಕರ ಊಟಕ್ಕೆ ಬನ್ನಿ. ಶಂಕರ, ಈಗೀಗ ಮನೆ ಖರ್ಚು ವಿಪರೀತ ಆಗ್ತಾ ಇದೆ. ದೇವಸ್ಥಾನದಿಂದ ಬರೋ ಹಣನೆಲ್ಲ ಗೋಶಾಲೆಗೆ ಗೊಡ್ಡ ಹಸುಗಳಿಗೆ ಅಂತ ಖರ್ಚು ಮಾಡ್ತಿದ್ರೆ ನಮ್ ಗತಿ ಏನ? ಅದೋ ಗತಿ, ಖಾರ ಸ್ವಲ್ಪ ತುಪ್ಪ ಸುರಿ. ಹ್ಮ್, ನೀವೊಬ್ರು ತಿಮ್ಮಂಡಿ, ಯಾವಾಗ ನೋಡಿದ್ರು ತಿನ್ನೋದೇ ಚಿಂತೆ. ಸಾಕು ಮಾರಾಯ್ತಿ, ನನಗಲ್ವೇ ದುಡಿಯೋ ಗಂಡ್ಸಿಗೆ ಸುರಿ. ಮಕ್ಕಳು ಮರಿ ಅಂತ ಜವಾಬ್ದಾರಿ ಇದ್ರೆ ತಾನೆ ಎಲ್ಲದಕ್ಕೂ ನಾನೊಬ್ಳೇ ಸಾಯ್ಬೇಕು. ಗುರುಕುಲದಲ್ಲಿ ಓದುವ ನನ್ನ ಮಗ ಪತ್ರ ಬರಿತಾನೆ ಇರ್ತಾನೆ, ನನ್ನ ಕಷ್ಟನ ಯಾರಲ್ಲಿ ಹೇಳೋದು? ನನಗೇನು ದುಡಿಯೋ ಗಂಡನ? ಇನ್ಮೇಲೆ ದೇವಸ್ಥಾನದಿಂದ ಬಂದ ಕಾಣಿಕೆ ಹಣನೆಲ್ಲ ವಿಶಾಲಕ್ಕನ ಕೈಗೆ ಕೊಟ್ಬಿಡಿ. ಅವ್ರಿಗೂ 108 ಖರ್ಚುಗಳಿರುತ್ವೆ. ಅವ್ರೇನು ಹೊರಗಿನವ್ರಲ್ವಲ್ಲ, ಮನೆಯವರೇ ತಾನೆ. ಅವ್ರು ಸಂತೋಷವಾಗಿದ್ರೆ ನಮಗೂ ಸಂತೋಷ ಅಲ್ವಾ? ಧನ, ಜ್ಞಾನ, ಅಧಿಕಾರ ಯಾರ ಕೈಲಿರಬೇಕು ಅವ್ರ ಕೈಯಲ್ಲೇ ಇರಬೇಕು. ಗೋಶಾಲೆಯಲ್ಲಿ ಎಷ್ಟು ಮೂಕ ಜೀವಗಳಿವೆ ಅವುಗಳನ್ನು ನೋಡ್ಕೋಬೇಕಲ್ಲ. ಓಂ ಸರ್ವ ಮಂಗಲ ಮಾಂಗಲ್ಯೇ ಶಿವೇ ದುರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರೀ ನಾರಾಯಣಿ ನಮೋಸ್ತುತೇ. ತದೇವ ಲಗ್ನಂ ಸದಿನಂ ತದೇವ ತಾರಾ ಬಲಂ ಚಂದ್ರ ಬಲಂ ತದೇವ. ದಕ್ಷಿಣ ಜೋರಾಗಿತ್ತಿದ್ದಾರೆ, ಕೊಡುವಾಗ ಗಮನ ಇರಲಿ. ಶ್ರೀ ಮಹಾಲಿಂಗೇಶ್ವರ ಪ್ರಸಾದ ಮಸ್ತು, ಮನಸಂಕಲ್ಪ ಸಿದ್ಧಿರಸ್ತು. ಶುಭಮಸ್ತು. ನಡೆ ತಗೊಂಡು ನಡೆ, ನಮಸ್ಕಾರ ಮಾಡ್ಲಿಕ್ಕೆ ಜಾಗ ಬೇಕಲ್ವ ಅಲ್ಲಿ. ಇವತ್ತು ಅವನ್ನ ಬಿಡಬಾರ್ದು. ಹೌದು 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 ಹೌದು.
ಅವ್ರು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು. ಇವತ್ತು ನಾವು ಹೇಗಾದ್ರೆ ಹೇಳಿ ಬನ್ನಿ. ತಪ್ಪಿಸ್ಕೊಂಡೇ ಬಿಟ್ರು, ಎಲ್ಲಿ ಹೋಗ್ತಾರೆ? ಸಿಕ್ಕೇ ಸಿಗ್ತಾರೆ. ಇವಳೆಲ್ಲ ಏನ್ ಮಾಡೋದು, ಎಲ್ಲಿ ಬಿಡೋದು? ಇಲ್ಲೇ ಎಲ್ಲೋ ಶಂಕರಾಚಾರ್ಯರ ಗೋಶಾಲ ಇದೆ, ಅವ್ರ ಹತ್ರ ಹೋಗೋಣ. ಹಿಡ್ಕೊಳ್ಳಿ ಅಯ್ಯ. ಅಯ್ಯ ಯಾರ್ ನೀವೆಲ್ಲ? ಅಯ್ಯ ಇವೆಲ್ಲ ಕಸಾಯಿಖಾನೆ ದಾರಿಲಿ ಸಿಕ್ಕಿದ್ವು, ಸುದ್ದಿ ತಿಳಿದ ತಕ್ಷಣ ಹೊಂಚಾಕಿ ಹಿಡಿದ್ವಿ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ, ಸ್ವಲ್ಪ ಇರಿ. ಅಕ್ಕ ತುಲಾಭಾರದ ಕಾಣಿಕೆ ಹಣ ಕೊಡು. ಶಂಕರ ಅದು ನನ್ನ ಮಗನಿಗೆ ಗುರುಪು. ಮೊದಲ ಹಣ ತಗೊಂಡ ಕೊಟ್ಟಾಯ್ತಲ್ಲ ಬಾಮರೈತಿ. ನಾನು ಎಣಿಸಿದ್ದೆ ಒಂದು, ಆದದ್ದೇ ಇನ್ನೊಂದು. ಕ್ಷಮಿಸಿ, ಹಣಕ್ಕೋಸ್ಕರ ನಾವು ಈ ಕೆಲಸ ಮಾಡಿಲ್ಲ. ನೀವು ಮಾಡ್ತಾ ಇರೋದು ಯಜ್ಞ, ನಮ್ಮ ಸನಾತನ ಧರ್ಮ ಬೆಳಿಬೇಕು, ಈ ಗೋವುಗಳ ಮಹತ್ವ ಎಲ್ರಿಗೂ ಅರ್ಥ ಆಗಬೇಕು. ಈಗ ನೀವು 5 ಜನ ಇದ್ದೀರಾ, ಈ 5 10 ಆಗಬೇಕು, 10,000 ಆಗಬೇಕು, 1,000,000 ಆಗಬೇಕು. ಈ ನಿಮ್ಮ ಯಜ್ಞ ಸಾರ್ಥಕವಾಗಬೇಕು. ಇದು ನಿಮ್ಮ ಪವಿತ್ರ ಕಾರ್ಯಕ್ಕೆ. ಹಾಗೆ ಆಗ್ಲಿ ಅಯ್ಯ, ನಾವು ಬರ್ತೀವಿ. ನಮಸ್ಕಾರ. ಸ್ವಲ್ಪ ಇರಿ. ಈ ಗ್ರಾಮದಲ್ಲಿ ನಿಮ್ಮನ್ನ ಯಾವತ್ತೂ ನಾನು ನೋಡೇ ಇಲ್ವಲ್ಲ. ಇವತ್ತು ಈ ಊರು, ನಾಳೆ ಮುಂದಿನ ಊರು. ವಂದೇ ಗೋಮಾತರಂ, ವಂದೇ ಗೋಮಾತರಂ, ವಂದೇ ಗೋಮಾತರಂ, ವಂದೇ ಗೋಮಾತರಂ, ವಂದೇ ಗೋಮಾತರಂ. ಪುಣ್ಯ ಕೋಟಿ ಉಳಿಸೋಣ, ಕೋಟಿ ಪುಣ್ಯ ಗಳಿಸೋಣ, ಪುಣ್ಯ ಕೋಟಿ ಉಳಿಸೋಣ. ಇಲ್ಲಿ ಕೇಳ್ರಿ, ಹೇಳ್ರಿ, ಹೇಳಿ. ಏನು ಅಂದ್ರೆ, ಈ ದೇವಸ್ಥಾನದ ಏಳಿಗೆ ಮುಖ್ಯ. ದೇವಸ್ಥಾನ ಉದ್ಧಾರ ಆದ್ರೆ ನಾವು ನೀವು ಉದ್ಧಾರ ಆದಾಗೆ. ಈ ಬಾರಿ ಈ ದೇವಸ್ಥಾನದ ಕಾಣಿಕೆ ಹುಂಡಿಲಿ ದೊಡ್ಡಿದೆಯೋ ಇಲ್ಲೋ ಅದೇ ಗೊತ್ತಿಲ್ಲ. ಈ ದೇವಸ್ಥಾನದ್ದು ಖರ್ಚು ವೆಚ್ಚ ಇದುವರೆಗೂ ಯಾರು ಕೊಡ್ಲೇ ಇಲ್ಲ. ನೀವು ಅವರನ್ನ ಕೇಳಲಿಲ್ಲ, ಕೊಡ್ಬೇಕಾದವರು ಕೊಡ್ಲಿಲ್ಲ. ಅಷ್ಟೇ ಯಾಕೆ ಸ್ವಾಮಿ, ಇಲ್ಲಿ ಭಗವಂತನಿಗೆ ಕ್ಷೀರಾಭಿಷೇಕ, ಓಹೋ ಬಿಲ್ವಾರ್ಚನೆ, ಓಹೋ ಅಷ್ಟೋತ್ತರ, ಆಹ. ಆದ್ರೆ ಅಲ್ಲಿ ಸಾಯ್ಲಿಕ್ಕೆ ಬಿದ್ದ ಗೋವುಗಳ ಸೇವೆ ಯಥೇಚ್ಛ ಉಂಟು. ತಡೀರಿ, ಈಗಿದ್ರ ಉಸ್ತುವಾರಿ ಯಾರ್ದು? ಶಂಕರಂದೇ. ಯಾಕೆ ನನ್ನ ಅವಧಿಯಲ್ಲಿ ಈ ಎಲ್ಲಾ ಪ್ರಶ್ನೆಗಳನ್ನ ನೀವು ನನಗೆ ಕೇಳಿರ್ಲಿಲ್ವಾ? ಯಾರ್ಯಾರ ಕಾಲದಲ್ಲಿ ಏನೇನಾಗಿದೆ ಅನ್ನೋದೆಲ್ಲ ಈಗ ಬೇಡ. ಈಗ ಜನ ಏನಂತಾರಂದ್ರೆ? ಜನ ಏನಂತಾರೆ ಸಂಶಯ ಯಾರಿಗೆ ಅಂತ ನನಗ್ ಗೊತ್ತು. ತಾವೇನಂತೀರಿ? ಹುಂಡಿ ಹಣ ನಾನು ಗೋಶಾಲೆಗೆ ಖರ್ಚು ಮಾಡಿಲ್ಲ, ನನ್ ದಕ್ಷಿಣೆ, ಹರಿಕೆ ದಕ್ಷಿಣೆ, ಪೌರೋಹಿತ್ಯ ಇದರಿಂದ ಬಂದ ಹಣದಿಂದ ನಾನು ಸಾಕ್ತಿದ್ದೀನಿ ಅಷ್ಟೇ. ಹರಿಕೆ ದುಡ್ಡು, ಕಾಣಿಕೆ ದುಡ್ಡು ಇವರ ಸ್ವಂತದ್ದು ಹೇಗೆ ಆಗ್ತದೆ ಅದು ನೀವು ಕೇಳಲಿಕ್ಕೆ ಬೇಕಲ್ವಾ? ಗೋಶಾಲೆಯಲ್ಲಿ ಮುದಿದನ ಗೊಡ್ಡದನ ಸಾಕಿದ್ರೆ ಯಾರಿಗೆ ಏನ್ ಪ್ರಯೋಜನ ಶಂಕರ? ನನ್ಗೆ ಸರಿ ಕಂಡದ್ದನ್ನ ನಾನು ಮಾಡ್ತಿದ್ದೀನಿ, ನಿಮ್ಗೇನು ಸರಿ ಕಾಣುತ್ತೋ ಅದನ್ನ ನೀವು ಮಾಡಿ. ಶಂಕರ ನೀವು ಹೀಗ್ ಮಾಡಿದ್ರೆ ಈ ವಿಷಯ ಹೇಗ್ ನಿರ್ಧಾರ ಆಗ್ತದೆ? ಮೊದ್ಲು ಯಾರು ಇರ್ಬೇಕು ಅನ್ನೋದನ್ನ ನೀವು ತೀರ್ಮಾನ ಮಾಡಿ. ನಮಸ್ತೆ ಜನಬ್. ಯಾರು ನೀವು? ಅಯ್ಯ ನಮಗೋಸ್ಕರ ನೀವು ಹರಕೆ ಹೇಳ್ಕೊಂಡಿದ್ರಿ. ನೋಡಿ ಈ ಮಗು ನಿಮ್ದು ಹರಕೆದು ಫಲ. ಮತ್ತೆ ಈ ದಿನ ಜನಾಬ್ ನಿಮ್ದಕ್ಕಿ ಗೋಶಾಲೆಗೆ ಈ ದನ ನಮ್ದೊಂದು ಚಿಕ್ಕ ಕಾಣಿಕೆ. ಅಯ್ಯ ನಮ್ಮನ್ನ ನಮ್ಮ ಮಗುನ ಆಶೀರ್ವಾದ ಮಾಡಿ. ದೇವರು ನಿಮ್ಮನ್ನ ಚೆನ್ನಾಗಿಟ್ಟು. ಜನಾಬ್ ನಾವು ಬರ್ತೀವಿ. ಚಲೋ ಕಾಳ ಬಂದೆ ಅಮ್ಮನರೆ. ಈ ಹಸುನ ತಗೊಂಡ್ ಹೋಗಿ ನಮ್ಮನೇಲಿ ಕಟ್ಟು. ಅಕ್ಕೆ ನಮ್ಮನೇಲಿರೋ ಗೊಡ್ಡ ಹಸುನ ಗೋಶಾಲೆಯಲ್ಲಿ ಬಿಡು. ಅಕ್ಕ
ಎಲ್ಲ ಜೀವರಾಶಿಗಳಲ್ಲೂ ಮಾನವ ಜನ್ಮ ಶ್ರೇಷ್ಠವಾದ್ದಂತಾರೆ, ಆದರೆ ನಿಜವಾಗ್ಲೂ ನಿಮ್ ಜನ್ಮ ಶ್ರೇಷ್ಠವಾದ್ದು. ಮನುಷ್ಯ ಏನೇನು ಮಾಡ್ತಾ ಇದ್ದಾನೆ, ಏನೇನು ಮಾತಾಡ್ತಾ ಇದ್ದಾನೆ. ಅಯ್ಯ, ಆ ಕುಂಟು ಹಸು ಕರು ಹಾಕ್ಬಿಟ್ಟಿದೆ. ಹೌದಾ? ಎಷ್ಟು ಮುದ್ದಾಗಿದೆ ಕರು. ಹಸು ಕುಂಟಾದ್ರೆ ಏನು, ದೇವರ ಅನುಗ್ರಹ ಇದ್ರೆ ಏನೆಲ್ಲ ಸಾಧ್ಯ ನೋಡಿ. ಶಂಕರ, ಶ್ರೀರಾಮ್. ನಮಸ್ಕಾರ ಸ್ವಾಮೀಜಿ. ಎಂಥ ಅದ್ಭುತವಾದ ಕೆಲಸವನ್ನು ಮಾಡ್ತಿದ್ದೀಯಪ್ಪ. ನಾನು ನಿನ್ನ ಗೋಶಾಲೆಯ ಬಗ್ಗೆ ಕೇಳಿದ್ದೆ, ನೋಡಿರಲಿಲ್ಲ. ತುಂಬಾ ಅಚ್ಚುಕಟ್ಟಾಗಿದೆ. ಪವಿತ್ರವಾದ ಕಾರ್ಯ, ಜನ್ಮ ಸಾರ್ಥಕವಾಗುವಂಥ ಕೆಲಸ. ನಮ್ಮ ನಾಡಿನ ಎಲ್ಲಾ ತಳಿಗಳನ್ನು ಒಂದೇ ಕಡೆ ಕಲೆ ಹಾಕಿದ್ದೀಯಾ. ಹಳ್ಳಿ ಹಳ್ಳಿಗಳಲ್ಲೂ ನಿನ್ನಂತ ಮಗ ಹುಟ್ಟಬೇಕು. ಗೋವುಗಳ ಮಹತ್ವವನ್ನು ಅರಿಯಬೇಕು, ಅವುಗಳನ್ನು ಕಾಪಾಡಬೇಕು. ಎಲ್ಲ ತಮ್ಮ ಆಶೀರ್ವಾದ, ತಮ್ಮ ದಯೆ ಸ್ವಾಮೀಜಿ. ಈ ಕೆಲಸಕ್ಕೆ ಮಠದ ವತಿಯಿಂದ ಸಹಾಯ ಕೇಳಬಹುದು, ಸಂಕೋಚ ಬೇಡ. ಶಂಕರ, ನಿನ್ನನ್ನು ಯಾವುದೋ ಚಿಂತೆ ಬಾಧಿಸುತ್ತಿದೆ. ಚಿಂತೆ ಮಾಡಬೇಡ, ಶುಭ ಕಾಲ ಕೂಡಿ ಬಂದಿದೆ. ಶುಭಮಸ್ತು, ನಾವಿನ್ನು ಬರುತ್ತೇವೆ. ಸ್ವಲ್ಪ ಪ್ರಸಾದ ಸ್ವೀಕರಿಸಿ. ಆಗಲಿ, ಸಂತೋಷ. ಶ್ರೀರಾಮ್, ಶ್ರೀರಾಮ್, ಶ್ರೀರಾಮ್. ವಿಶಾಲಾಕ್ಷಿಯೇ, ವಿಶಾಲಾಕ್ಷಿಯೇ, ಏ ವಿಶಾಲಾಕ್ಷಿಯೇ, ನಿಮ್ಮ ಮನೇಲಿ ಒಂದು ಪುಟ್ಟು ಗಣಪತಿ ಬರ್ತದೆ ಮಾರೈತಿ. ಯಾರ್ದಮ್ಮ ಪುಟ್ಟ ಗಣಪತಿ? ಇನ್ಯಾರ್ದು, ಈ ಶಂಕರ ಮತ್ತ ಆ ಪಾರ್ವತಿದು. ಮತ್ತೆ ನಾನು ಈ ವಿಷಯದಲ್ಲಿ ಯಾಕೋ ಸುಳ್ಳು ಹೇಳಿ ಎಲ್ಲರಿಗೂ ಹೇಳಿ ಬರ್ತೇನೆ ಇರು. ಪರತಿ, ಪರತಿ, ಅವ್ರು ಹೇಳಿದ್ದು ಇಳಿದು ಇಬ್ಬನಿ ಹಸಿರಿನ ಮೈಯಲಿ ಕುಣಿದು ಮುತ್ತಿನ ಮಣೆಯಲಿ ನೇಸರ ಬಿಂಬ ಕಂಡಿಗೇನೆ ಗೌರಿ ಓ ಕಂಡಿಗೇನೆ ಗೌರಿ ಓ ಕಂಡಿಗೇನೆ ಪುಟ್ಟ 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 ತಾರೆಗಳು ಪಟ್ಟನೆ ಇಳಿದು ಇಬ್ಬನಿ ಹಸಿರಿನ ಮೈಯಲಿ ಕುಣಿದು ಮುತ್ತಿನ ಮಣೆಯಲಿ ನೇಸರ ಬಿಂಬ ಕಂಡಿಗೇನೆ ಗೌರಿ ಓ ಕಂಡಿಗೇನೆ ಗೌರಿ ಕಂಡಿಗೇನೆ ರಸವಾಗಿರುತ ಬೆಳೆದು ದೇವರ ಕೂಸಿನ ರೂಪವ ಕಳೆದು ಆ
ರಸವ ಹೀರುತ ಬೆಳೆದು ದೇವರ ಕೂಸಿನ ರೂಪವ ತಳೆದು ತಾಯ್ತನ ನೋವನು ಒಟ್ಟಿಗೆ ಸರಿದು ತಾಯ್ತನ ನೋವನು ಒಟ್ಟಿಗೆ ಸರಿದು ಬರಲಿದೆ ಗಲ್ಪೆ ಕಿಲ ಕಿಲ ನಲಿದು ಕಂಡಿಗೇನೆ ಗೋರಿ ಹೋ ಕಂಡಿಗೇನೆ ಪುಷ್ಪದ ಪರಿಮಳ ಸಾರ ಮಣ್ಣಿನ ಬಣ್ಣದ ಹೊಸ ಅವತಾರ ಕೋಮಲ ಪುಷ್ಪದ ಪರಿಮಳ ಸಾರ ದಿನ ದಿನ ಬೆಳೆದು ಮೃಣ್ಮಯ ನಲಿದು ದಿನ ದಿನ ಬೆಳೆದು ಮೃಣ್ಮಯ ನಲಿದು ಮನುಜ ಸಂಸಾರಕ್ಕೆ ಚಿನ್ಮಯ ಕೊಲಿದು ಇಬ್ಬನಿ ಹಸಿರಿನ ಮೈಯಲ್ಲಿ ಕುಣಿದು ಮುತ್ತಿನ ಮಣೆಯಲ್ಲಿ ಸರಲುವ ಕಂಡಿಗೇನೆ ಗೌರಿ ಹೋ ಕಂಡಿಗೇನೆ ಗೌರಿ ಹೋ ಕಂಡಿಗೇನೆ ಇಲ್ನೋಡಿ ನೀವಿವತ್ತು ಹೋಗ್ಲೇಬೇಕಾ? ನನ್ಗ್ಯಾಕೋ ತುಂಬಾ ಭಯ ಆಗ್ತಿದೆ. ಒಂದೇ ದಿನ, ನಾಳೆನೇ ಬಂದು ಬಿಡ್ತೇನೆ. ನನ್ಗೇನೋ ನೀವಿವತ್ತು ಹೋಗದೆ ಇದ್ರೆ ಒಳ್ಳೇದು ಅನ್ನಿಸ್ತಾ ಇದೆ. ಯಾವತ್ತೂ ನೀನು ಹೀಗೆ ತಡೆದವಳಲ್ವಲ್ಲ. ನಾನು ಹೋಗಲ್ಲ ಬಿಡು. ಬೇಡ ಬೇಡ, ನೀವು ಹೋಗಿ ಬೇಗ ಬಂದ್ಬಿಡಿ ಅಷ್ಟೆ. ತಗೊಳ್ಳಿ. ಬಾವ ಬಣ್ಣ ಇಲ್ವ? ಓ ಬಾವಾ, ದರ್ಬೆಕಟ್ಟು, ಕೌಳಿಗೆ ಸೌಂಟು, ಪಾಯಣೆ ಪುಸ್ತಕ ಎಲ್ಲ ತಗೊಂಡಿದ್ದೇನೆ. ಇನ್ನೇನಾದರೂ ಸದ್ದೆ? ಅದು ನಿಮ್ಮ ಹತ್ರ ಇದೆಯಲ್ಲ. ಬೆಳಗಾಟಿಗೆ ಹುರುಳಿ ಕಡ್ ಮಾಡಿರ ಆಯ್ತಾ? ಆ
ಏನಾಯ್ತು ಅಕ್ಕ? ನನ್ನ ಕೈಲಿ ನೋವು ತಡಿಯಕ್ಕ ಆಗ್ತಿಲ್ಲ. ಇನ್ನೂ ದಿನ ತುಂಬಿಲ್ಲ, ಏನು ಗಾಬರಿ ಆಗುದು ಬೇಡ. ತಡಿ ಬಂದೆ. ಕಲ್ಯಾಣಿ, ಕಲ್ಯಾಣಿ! ಅಯ್ಯೋ ದೇವ್ರೆ, ಏನ್ ಮಾಡೋದೀಗ? ರಾಮು ಜಲ್ಜಾ! ಅಯ್ಯಯ್ಯೋ, ಅಜ್ಜಿ ಅಜ್ಜಿ ಅಜ್ಜಿ! ಅಯ್ಯಯ್ಯೋ, ಎಲ್ಲ ರಾಮ್ ಭಟ್ರ ಮನೆ ಒಕ್ಕಲಿಗೆ ಹೋಗಿದಾರೋ ಏನೋ. ಅಯ್ಯೋ ದೇವ್ರೆ, ಏನ್ ಮಾಡಿದ್ರು? ಪಾರ್ವತಿ, ಇದೇನೆ? ಪಾರ್ವತಿ, ಗಂಡು ಮಗು. ವಿಶಾಲು, ಏ ವಿಶಾಲು, ಈ ಬಾವನ್ ಕಟ್ಕೊಂಡು ಆಗೋದಲ್ಲ,
ಎಂಟತ್ ಮೈಲ್ ನಡ್ಸ್ಕೊಂಡ್ ಬಂದಿದ್ದಾರೆ. ರಾತ್ರೆಲ್ಲ ಮಂತ್ರ, ಮೊದಲು ನನಗ್ ಫಲಾರ, ಆಮೇಲೆ ಚಾ ಕಡೆಗ್ ಸ್ನಾನಗಿನ. ಶಂಕರ, ಅಕ್ಕ ಏನಾಯ್ತು? ಏನ್ ಹೇಳಿ ಶಂಕರ, ನಿನಗೆ ಇದನ್ನ ಹೇಗ್ ಹೇಳ್ಬೇಕು ಅಂತ ನನಗ್ ತಿಳಿತಾ ಇಲ್ಲ. ನೋಡು ಹೇಗ್ ಮಲಗಿದಾಳೆ ನೋಡು. ರಾತ್ರಿ ಪೂರ ಹೆರಿಗೆ ನೋವಿಂದ ಒದ್ದಾಡ್ತಿದ್ಲು, ಆದ್ರೆ ಅದು ಹುಟ್ಟಿರೋದ್ ನೋಡು, ಮಾಂಸದ ಮುದ್ದೆ. ಹುಟ್ಟುವಾಗ್ಲೇ ಜೀವ ಹೋಗ್ಬಿಟ್ಟಿತ್ತು. ಕೈ ಕಾಲು ಇರಲಿಲ್ಲ, ಅಪರೂಪಕ್ಕೆ ಹುಟ್ಟಿದ್ದ ಮಗುನ ಕಣ್ಣು ತುಂಬಾ ನೋಡೋ ಭಾಗ್ಯನೂ ದೇವ್ರು ಕೊಡಲಿಲ್ಲ ಶಂಕರ. ಮಗು ಪಿಂಡನ ತಗೊಂಡು ಹೋಗಿ ಮಣ್ಣು ಮಾಡಿ ಎಲ್ಲ ರಗಳಿ ಆಯ್ತು. ಸಮ ದುಡ್ಡು ಯಾರು ಕೊಡುದಿಲ್ಲ, ಎಲ್ಲ ಟೊಪ್ಪಿ ಹಾಕು ಶುರು ಮಾಡಿರಿ. ಈಗ ಬರೀ ಬುರ್ನಸ್, ಎಂತ ಮಾಡೋದನ್ ಗೊತ್ತಿಲ್ಲ. ಕೇರಿಗ್ ಬೇಗಪ್ಪ ಓತೈತಲ್ಲ. ತಡಿ, ಎಂತ ಕೂಗುತ್ತೆ? ಎಲ್ಲೋ ಮಗು ಕೂಗ್ದಂಗಿತ್ತಲ್ಲ. ಬಾ ಕಾಂಬ. ಆಗ ಅಲ್ಲೊಂದ್ ಕೂಸಿತ್ ಕಣೆ. ಹಾಯ್ ಹಾಯ್, ಯಾರು ಇದ್ರ ಇಲ್ಲ? ಇಲ್ಲೊಂದ್ ಕೂಸಿತ್ ಕಣಿ. ಕೇತ ನಿಮ್ಗೆ ಯಾರು ಇದ್ರ ಬನಿ ಇಲ್ಲಿ ಕಾಣಿ. ನೀ ಇಷ್ಟ ಕೂಗಿರು ಯಾರು ದನಿ ಕೊಡ್ಲಿಲ್ಲ ಅಂದ್ರೆ ಆ ಗುಳಿಕ ದೇವ್ರೆ ನಮ್ಗೋಸ್ಕರ ಈ ಮಗಿನ್ ಕೊಟ್ಟಿರ್ಕ. ಆ ಗುಳಿಕ ದೇವಂದಿ ಅಂತೀಯ? ಎಲ್ಲ ಆ ದೇವನ್ ಮಾಯೆ ಇದೆ. ಅವನ್ ಮುಂದೆ ನಾವ್ ಯಾರ ಮಲ್ಲಿ ನೆಕ್ಕು. ಎಷ್ಟು ಚಂದ ಇತ್ತೆ ಗೊಂಬೆ ಕಂಡಂಗಿತ್ತಲ್ಲ. ಎಲ್ಲಿ ಆ ಮಾಡು ಆ ಆ ಪಾರ್ವತಿ, ಈ ಸನ್ನಿ ಬೇಗ ಗುಣ ಆಗ್ತದೆ. ಏ ವಿಶಾಲು, ನಿನ್ಗೇನಾಯ್ತು? ಬೇಕಂದವ್ರಿಗೆ ಮಕ್ಕಳಾಗುದೇ ಕಷ್ಟ ಅಂತದ್ರಲ್ಲಿ ನಾನ್ ನೀರ್ ಹಾಕೊಂಡು 3 ತಿಂಗಳಾಯ್ತು. ಹೌದಾ ಮಗಿನ್ ಕಾಣಿ ಕುಳಿಕ ಕೊಟ್ಟದ್ದೆ ಇಲ್ಲಿ ಕಾಣಿಯ ಕಾಣಿ ಮಗ. ಮಗ ಮಗಿ ಮಗಿನ ದೇವ್ರೆ
ಮಗು ಚಂದ ಮುಡಿ ಗೊಂಬೆ ಇದ್ದಂಗಿತ್ತ. ಚಂದ ಚರ್ಮ ಮಾಡಿ ಬಾ ಅಂತ ಹೇಳ್ರೆ, ಈ ಮಗಿನ ಎಲ್ಲಿಂದ ಹೊತ್ಕೊ ಬಂದ್ಯಾ? ಸುಮ್ನೆ ಐಕಂತೀಯ? ನನ್ಗೆ ಈ ಮಗಿನ ಆ ದೇವ್ರ ಗುಳಿಕನೆ ಕೊಟ್ಟದ್ದು. ಆಹಾ, ಗುಳಿಕ ಕೊಟ್ಟೆ ನಮ್ರ ಕೊಡ್ತಾ ಕೊಡ್ತಾ. ಮಲ್ಲಿ, ಈ ಅಜ್ಜನ ಮುಖದಾಗೆ ನ್ಯಾಗಿ ಕಾಣದೆ ಎಷ್ಟು ವರ್ಷ ಆಯ್ತು ಏನು? ಈ ಮಗು ಬಂದ್ಮೇಲೆ ಇವ್ರ ಮುಖದಾಗೆ ನ್ಯಾಗಿ ಕಾಮಂಗಾಯ್ತು. ಕತ್ಲಲ್ಲಿ ಬೆಳ್ಳಿ ಮೂಡ್ದಂಗಿತ್ತೆ. ಹ್ಮ್, ತನಿಯ ನಾಗಿ ಪುಟ್ಟಿ ಚೋಮ ಚಾಮ ಎಲ್ಲ ಬಂದ್ ಕಾಣಿಯ. ಈ ಕೇರಿಗೆ ಮಗು ಬಂದ್ಮೇಲೆ ಬೆಳಕಾದಂಗಾಯ್ತು. ಅದೆಲ್ಲ ಸಮ, ಇದಕ್ಕೊಂದು ಹೆಸರು ಬೇಡ್ದ ಅಕ್ಕ? ಬೆಳ್ಳ ನಿನ್ ತಲೆ ಸಿಂಗ ಮಂಗಲ್ದ ಕುಮಾರ. ನಾವೇನ್ ಬ್ರಾಮ್ರ? ಈ ಮಗು ಎಲ್ ಸಿಕ್ತ? ಬೆಳಗತ್ತ ನಾನು ಮಲ್ಲಿ ಬಪ್ಪ ತಿಂಗ ಮರದ್ ಬಿಡ್ದಂಗ್ ಸಿಕ್ತಾಜ್ಜ. ಮರ ಮಾರ 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 ನೀ
ತಿರುಗಲಿ ಬೆಟ್ಟ ಬಯಲು ಅಲೆಯಲಿ, ಬೇರು ಕುಂಬ ತಿರುಗಲಿ ಬೆಟ್ಟ ಬಯಲು ಅಲೆಯಲಿ, ಮರ ಮರ ಮರನೆ ಮರ ಮರನೆ ಚಂಡ ಸುತ್ತಿ ಮಾಡಿ ಆಯ್ಲಿಯಾದಂಗೆ ನನ್ನ ದೇವಸ್ಥಾನ ಐನೋರು ಬೈತಿದ್ರು ಗೊತ್ತಿತ್ತ, ಅದನ್ನ ಹೇಳಿ ಹೋಪ ಅಂತ ಬಂದಿದ್ರು. ಬರ್ಬೋದು ಹಂಗಾರ? ಮಾರ 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 ಏ ಮಾರ, ಎಂತದ ಇಲ್ಲಿದ್ಯಗಡೆ? ಎಂತ ಕಡೆ ಇದು? ಬಾ ಮೇಲೆ ನೀರಲ್ಲಿ ಇಷ್ಟ ಕೂಕೊಂಬುದ ಮರ ನಡಿ ಮಗ, ಹೋಪ ಬಾ ಮಗ ನಡಿ ನಡಿ ಬನ್ನಿ. ಅಯ್ಯ ಇವತ್ತು ಎಂತ ಹೇಳ್ತರು, ತಡ ಐತೆ, ಬೇಗೋಪ ಬಾ ಮಗ. ಈ ಗಂಡಿಗೆ ಎಂತ ಆಯ್ತು ಅಂತ? ಸರಿ ಪರಿ ಸರಿ ಪರಿ ಏ ಮಾರ, ನೀ ಇಲ್ಲೇ ನಲಿತಾಯ್ಕೋ, ಅಯ್ಯ ಸಿಗ್ದಿರೆ ಹೊಟ್ಟಿ ಗಂಜಿ ಇರುವುದಿಲ್ಲ. ಸರಿ ಪರಿ ಸರಿ ಪರಿ ಸರಿ ಪರಿ ಬಾಗಡೆ ಅವ್ವಿ. ಅಯ್ಯ ಅಯ್ಯ ಏನೋ ಚೆನ್ನ, ಇದೆಲ್ಲ ಚೆನ್ನಾಗಿದೆಯಾ? ಹೌದಯ್ಯ. ಪವಿತ್ರ ಪವಿತ್ರ ವೃತ್ತಾಂಗ ತೋಪಿ ಪವಿತ್ರ ಪವಿತ್ರ. ನಿಮ್ಮಪ್ಪ ಆಗಿದ್ದಿದ್ರೆ ಹೇಳಿ ಸಮಯಕ್ಕೆ ಮುಂಚಿತವಾಗಿ ತಂದ್ಕೊಡ್ತಿದ್ದ, ನೀನು ಇದೆಯಾ ನೋಡು. ಒಳಗೆ ಪೂಜೆ ನಡೀತಾ ಇದೆ, ಪ್ರಸಾದ ಕೊಡ್ತೇನೆ ಇರಿ. ಹ್ಮ್ ಅಭಿ ನಾ ಒಳಗ ಹೋಗ್ಪ. ಶಿಶಿ ನಾ ಹಂಗಲ್ಲ ಒಳಗ ಹೋಗಂಗಿಲ್ಲ, ಸುಮ್ನಾಯ್ಕ. ಯಾಕಬ್ಬಿ ನಾವೆಲ್ಲರ ಹಂಗಲ್ರ ಸುಮ್ನಾಯ್ಕಳ? ಏ ಗಂಡೆ ನಿಂಗ್ ತಲೆ ಸಮ ಇತ್ತ? ಅಲ್ಲಯ್ಯ, ನಮಗೂ ಕಣ್ಣು ಮೂಗು ಬಾಯಿ ಎಲ್ಲ ಇತ್ತ, ನಾವ್ ಯಾಕ ಒಳಗ ಹೋಗ್ಕಾಗ? ಮಲ್ಲಿ ಇವನ್ ಹತ್ ಕರ್ಕೊಂಡ್ ಹೋಗಿ. ಎಂತ ಗಡೆ ನಿನ್ ಕೆತ್ತ ಬಾಜಿ? ಅಲ್ಲಬ್ಬಿ, ಸತ್ತ ದನದ ಚರ್ಮದಾಗ ಮಾಡ್ದ ಚಂಡಿ ಮಲ್ಲಿನ ತೀರ್ಥ ಹಾಕಿ ಒಳಗ್ ತಗೊಂಡ್ ಹೋಯ್ಲಕ್ಕ? ನಾವು ತೀರ್ಥ ಹಾಕ್ಸ್ಕೊಂಡ್ ಒಳಗ ಹೋಗ್ಕಾಗ? ಏಯ್ ಅಲ್ಲಿ ಏನ್ ಮಾಡ್ತೀಯ ಬರೀಚಿಗೆ? ಬಂದೆ ಅಮ್ಮ.
ಆರ್ತಿ ಆರ್ತಿ ನಂದು ಹೋಗಿದೆ. ಸ್ಥಿತಿ ಅಷ್ಟೇ, ಭಗವಂತನೇ ಕಾಪಾಡಬೇಕು. ಶಂಕರ ಹೀಗಾಗ್ತಾನೆ ಅಂತ ನಾವ್ಯಾರು ನಂಬಿರ್ಲಿಲ್ಲ. ಸದ್ಯ ನಮ್ಮ ಪುಣ್ಯ, ಈಗಲಾದ್ರೂ ನಮ್ಮ ಮಾತಿನ ಮೇಲೆ ನಂಬಿಕೆ ಬಂತಲ್ಲ ನಿಮಗೆ. ನಾಳೆ ವಿಶೇಷ ಪೂಜೆ, ಅದನ್ನಾದ್ರೂ ಸರಿಯಾಗಿ ಮಾಡ್ಲಿಕ್ಕೆ ಹೇಳಿ. ಶಂಕರ, ಪೂಜೆ ನಿನ್ನೆ ಹಾಗಿರಬಾರದು, ಸ್ವಲ್ಪ ಎಚ್ಚರ ಇರ್ಲಿ. ಏನ್ ಶಂಕರ, ಹಾ ಇಲ್ಲ ಹೂ ಇಲ್ಲ? ಶಂಕರನ ಹಾಡನ್ ಕೇಳಿ ಎಷ್ಟು ದಿನ ಆಯ್ತು. ಈ ಹಾಡು ಹರಿಕೆ ಇದೆಲ್ಲ ನಾಯ್ಪಾಡು. ಶಂಕರ, ಮೊದಲಿನ ಹಾಗೆ ನಾಳೆ ಬಂದು ಶ್ರದ್ಧೆಯಿಂದ ಪೂಜೆ ಮಾಡು, ಹಾಡು ಎಲ್ಲ ಚೆನ್ನಾಗಿರ್ಬೇಕಪ್ಪ. ಸಾಧ್ಯವಾದ್ರೆ ಮಾಡ್ತೀನಿ. ಕೇಳಿದ್ರ ಉತ್ತರ
ಗಗನ ಮಂಡಲ ದ್ವ್ಯಾಕಾರಂ ಗಗನ ಮಂಡಲ ದ್ವ್ಯಾಕಾರಂ ಈಶಾವಾಸ್ಯಂ ಇದಂ ಸರ್ವಂ ಮೃತ್ಯುಂಜಯ ಹೇ ಪಾರ್ವತಿ ಪ್ರಿಯಕರ ಮನ್ಮಥ ಧ್ವಂಸ ಅರ್ಧನಾರೀಶ್ವರ ಚಂದ್ರ ಶೀತಲ ಶಾಂತ ಸಮೀರಂ ಗಗನ ಮಂಡಲ ದ್ವ್ಯಾಕಾರಂ ಈಶಾವಾಸ್ಯಂ ಇದಂ ಸರ್ವಂ ಈಶಾವಾಸ್ಯಂ ಇದಂ ಸರ್ವಂ ಮಲಗಿದ್ದೀರಾ? ಸ್ವರ್ಗದಲ್ಲಿದ್ದ ಹಾಗಿದೆ, ಇಲ್ಲಿ ನೆಮ್ಮದಿ ಇದೆ. ನಮಸ್ಕಾರ. ನಮಸ್ಕಾರ. ಹಸುಗಳಿಗೆ ಔಷಧಿ ಕೊಟ್ಟಿದ್ದಿರ್ತಾನೆ, ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಗೆ ಏನಾದ್ರೂ ಬೇಕಾದ್ರೆ ನನ್ನನ್ನು ಕೇಳಿ. ಓಕೆ. ಕೆಳಗಡೆ ಇರೋ ಹಸುಗಳ ಹತ್ರ ಕರ್ಕೊಂಡು. ಆಯ್ತಯ್ಯ, ಬನ್ನಿ. ಹೀಗಾದ್ರೆ ಹೇಗೆ? ಶಂಕರ ದೇವಸ್ಥಾನದಲ್ಲೂ ಇಲ್ಲ, ಮನೆಯಲ್ಲೂ ಇಲ್ಲ ಅಂತೀರಿ. ದೇವ್ರ ತಲೆ ಮೇಲೆ ಒಂದು ಚುಮ್ ನೀರು ಹಾಕೋರೂ ಇಲ್ಲ. ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳೆಲ್ಲ ಬಾಗಿಲು ನೋಡಿ ವಾಪಸ್ ಹೋಗ್ತಿದ್ದಾರೆ. ಇದಕ್ಕೇನಾದರೂ ಬೇರೆ ವ್ಯವಸ್ಥೆ ಮಾಡಲೇಬೇಕು. ತಲೆ ತಲಾಂತರದಿಂದ ನಿಮ್ಮಂತಂದವರೇ ದೇವಸ್ಥಾನದ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಿದ್ರಿ, ಮುಂದೇನ್ ಮಾಡೋದು? ಈ ಮನೆಯಲ್ಲಿ ಶಂಕರನ್ ಬಿಟ್ರೆ ಪೂಜಾ ಪುರಸ್ಕಾರ ಗೊತ್ತಿರೋದು ಇವರಿಗೆ ಮಾತ್ರ, ಇವರೇ ಮಾಡ್ಬೋದಲ್ಲ. ಸರಿ ನಟರಾಜ, ಹೀಗ್ ಮಾಡು. ನಾಳೆ ಮುಂಜಾನೆಯಿಂದಲೇ ಪೂಜಾ ಕೈಂಕರ್ಯವನ್ನ ನೀನೇ ಪ್ರಾರಂಭ ಮಾಡು. ಆಗ್ಬಹುದು. ಅಪ್ಪ, ಇವತ್ತು ನಮ್ಮ ಜೀವನಕ್ಕೆ ಒಂದು ನೆಲೆ ಸಿಕ್ತು. ನಮಸ್ಕಾರ ಶಂಕರಾಚಾರ್ಯ, ನಾನು ಇವತ್ತು ಸ್ವಲ್ಪ ಮಾತಾಡ್ಬೇಕಿತ್ತ. ಏನು ಹೇಳಿ? ಎಂಥದಿಲ್ಲ, ಗೋಗಳ ಮೂತ್ರ ಸುಮ್ಮನೆ ಹಾಳಾಗ್ತಿದೆಯಲ್ಲ, ಏನಾದರೂ ಮಾಡೋಣ ಅಂತ. ಏನು ಮಾಡ್ಬೋದು? ಈ ಮೂತ್ರ ನನಗೆ ಕೊಟ್ಟರೆ, ನಿಮಗೆ ಕೊಟ್ಟರೆ ಅದಕ್ಕೆ ಅದು ಇದು ಮಿಕ್ಸ್ ಮಾಡಿ ದುಡ್ಡು ಮಾಡ್ಬೋದು ಅಂತ. ದುಡ್ಡು ದುಡ್ಡು ಮಾಡ್ಬೋದು, ನಿಮಗೂ ಸ್ವಲ್ಪ ಕೊಡ್ತೇನೆ. ಏನಂದೆ? ದುಡ್ಡು ದುಡ್ಡು ಮಾಡೋಣ ಅಂದೆ.
ನಾನ್ ನಿನ್ ತರ ವ್ಯಾಪಾರಿ ಅಲ್ಲ, ಇಲ್ಲಿ ನಡೀತಾ ಇರೋದು ಗೋಸೇವೆ. ಹೋಗೋ, ದುಡ್ಡು ಬೇಡ ಅನ್ನೋಕ್ಕಿನ್ನ ಇದೇ ಮೊದಲೇ ಸಲ ನೋಡ್ತಿರೋದು. ಬಂದೆ ಅಮ್ಮನರೆ. ಹೋಮಕ್ಕೆ ಚಕ್ಕೆ ಎಲ್ಲ ತಂದಿಟ್ಟಿದ್ಯಾ? ತುಂಬಾ ಬೇಕು. ಅದು ತಂದಿಟ್ಟಿದ್ದೆ. ಬಾಳೆಗೊನೆ ಬಾಳೆಗೊನೆ ತಂದಿಟ್ಟಿದ್ಯ ತಾನೆ? ಅದು ಸರಿ, ಹಾಗಾದ್ರೆ ನಡೀರಿ. ದಿನಕ್ಕೆ ಮೂರು ಮೂರು ತಣ್ಣೀರ್ ಸ್ನಾನ, ಶೀತ ಜ್ವರ ಬಾರದೆ ಇರ್ತದ? ಆ ಪುಣ್ಯಾತ್ಮ ಶಂಕರ ಹೇಗೆ ನಿಭಾಯಿಸ್ತಿದ್ನೋ ಏನೋ. ನೋಡಿ, ಅದೆಲ್ಲ ಬಿಡಿ. ದೇವರಿಗೆ ಚೆನ್ನಾಗಿ ಅಲಂಕಾರ ಮಾಡಿ ಆರತಿ ತಟ್ಟೆನ ಜೋರಾಗಿ ಆಡಿಸಿ. ಆರತಿ ತಟ್ಟೆನ ಜೋರಾಗಿ ಆಡಿಸಿಬಿಟ್ರೆ ದುಡ್ಡೇನು ಜನ ಜನ ಕೆಳಗೆ ಉದುರ್ತದ, ತಟ್ಟೆ ಒಳಗಿನ ಹಣ ಕೆಳಗೆ ಬೀಳ್ತದ ಅಷ್ಟೇ. ಪ್ರತಿ ರಾತ್ರಿ ಇನ್ನಷ್ಟು ಮಂತ್ರನ ಬೇಗ ಬೇಗ ಕಲ್ತ್ಕೋಬೇಕು. ನಾನು ಈ ವಯಸ್ಸಲ್ಲಿ ಮಂತ್ರ ಕಲಿಯುವುದು? ನನಗೆ ಮಂತ್ರ ಬರ್ದಿದ್ರೆ ಏನಾಯ್ತೆ? ನನಗೆ ಮಂತ್ರದ ರಾಗ ಗೊತ್ತುಂಟು. ಆಹಾ ಓಹೋ ಏ ಆಹಾ ಓಹಾ ಏ, ನಾನು ನಿಭಾಯಿಸ್ತೇನೆ. ಪೂಜೆ ಮಾಡುವಾಗ ನೀನು ಕೊಳಲನ್ನು ಜೋರಾಗಿ ನುಡಿಸು, ನಿನಗೆ ಹೆಚ್ಚು ಪ್ರಸಾದ ಕೊಡ್ತೇನೆ, ಆಯ್ತಾ? ರೀ, ಅವನ ಹತ್ರ ಏನ್ ಮಾತು, ಬನ್ನಿ. ಏ, ಹಾಗಲ್ವೇ, ನಾನು ಮಂತ್ರ ತಪ್ಪು ಹೇಳಿದ್ರು ಕೊಳಲಿನ ಶಬ್ದ ಹೆಚ್ಚಿದ್ದರೆ ಯಾರಿಗೂ ಗೊತ್ತಾಗುವುದಿಲ್ಲ, ಅದಕ್ಕೆ. ನಡೀರಿ ನಡೀರಿ. ಅತ್ತೆ, ಮೆಲ್ಲಾಗೆ ಅತ್ತೆ.
ನನ್ನ ಬಿಟ್ಟು ಹೋದ್ಯ ನನ್ನ ಪ್ರಾಣ ಪಕ್ಷಿ. ಜೊತೆಲಿರ್ತೀನಿ ಅಂತ ಪ್ರಮಾಣ ಮಾಡಿ ಅರ್ಥದಲ್ಲೇ ನನ್ನನ್ನು ಅನಾಥನಾಗಿ ಮಾಡಿಬಿಟ್ಟು ಹೋದ್ಯಲ್ಲ. ನೀನ್ ಯಾಕೆ ದೇವಸ್ಥಾನದ ಹತ್ರ ಕೊಳಲ್ ನಡೆಸ್ತೀಯ? ಪ್ರಸಾದ ಕೊಡ್ತಾರ ಅದಕ್ಕೆ.
ಹೀಗ್ ಬಂದ್ರೆ ಯಾರು ಕೊಡ್ತಾರೆ? ಮಡಿ ಉಟ್ಕೊಂಡು ನಾಮ ಗೀಮ ಹಾಕೊಂಡು ಬಂದ್ರೆ ಪ್ರಸಾದ ಕೊಡ್ತಾರೆ. ಇನ್ ಮುಂದೆ ಹಾಗೆ ಬಾ. ಎಷ್ಟು ಚೆನ್ನಾಗಿ ಕುಳಲ್ ನಡೆಸ್ತೀಯ, ಹೇಗ್ ಕಲ್ತೆ? ಕುಹು ಕುಹು ಅಂತ ಕೋಗಿಲ ಕೂಗುತ್ತಲ್ದ, ಅದನ್ ಕಂಡ್ ಕಲ್ತೆ. ಜುಳು ಜುಳು ಅಂದೇಳಿ ನೀರ್ ಹರಿತಲ್ದ, ಅದನ್ ಕೇಂದ್ ಕಲ್ತೆ. ಗಾಳಿ ಬಂದಾಗ ಬಿದಿರು ಮಟ್ಟಿ ಅಲ್ಲಾಡುತ್ತಲ್ದ, ಅದರ ಸದ್ಕೇಂದ್ ಕಲ್ತೆ. ನಾನ್ ಹಾಡ್ದಂಗ ನುಡಿಸ್ತೀಯ? ಆಯ್ತಯ್ಯ. ಇನ್ನೊಂದು ನೋಡೋಣ. ನಿನಗೆ ಸಂಗೀತ ದೇವತೆ ಒಲಿದಿದ್ದಾಳೆ, ತುಂಬಾ ಚೆನ್ನಾಗಿ ನುಡಿಸ್ತೀಯ. ಅಯ್ಯ, ಅಬ್ಬಿ ಕರೀತಾಳ, ನಾ ಬತ್ತೆ. ಹ್ಮ್, ಬರ್ತಾನೆ. ಅಬ್ಬಿ ಅಬ್ಬಿ ಅಬ್ಬಿ. ಎಂತ ಗಂಡೆ? ಐನವ್ರ ಹತ್ರ ಮಾತಾಡ್ದೆ, ಅವ್ರು ನನ್ನ ಮುಟ್ರು, ಕೊಳಲಂಗೆ ಹಾಡ್ಕೇಂಡ್ರು. ಇದೆಂತ ಇದ್ ಪ್ರಸಾದ? ಭಾರಿ ಲೈಕ್ ಇತ್ತ, ನೀನು ತಿನ್ಕಣಬ್ಬ. ಬೇಡ ಮಗ, ನಿಂಗ್ ಪ್ರಸಾದ ಅಂದ್ರೆ ತುಂಬಾ ಇಷ್ಟ ಅಲ್ದ, ನೀನೆ ತಿನ್ನು ಬಾ. ಅಯ್ಯಂಗು ಹಣ್ಣು ಜೇನು ತಕೊಂಡು ಹೋಗಿ ಕೊಡು, ಆಯ್ತಾ? ಅಡ್ಡಿಲ್ಲ ಬಾ. ಭಟ್ರೆ, ದೇವಸ್ಥಾನದಯ್ಯ ಎಲ್ಲಿದ್ರ? ಇಲ್ಲೇ ಅರಮನೆ ಕಡೆ ಹೋದಂಗಿತ್ತಪ್ಪ. ಏನ್ ನೇತ್ರ? ಮಾವನ್ಗೆ ತಿಂಡಿ ತಂದಿದ್ದೇನೆ, ಬಾ ಹೋಗೋಣ. ಅಡ್ಕೆಲಿ ಏನ್ ತಂದಿದ್ಯಾ? ಜೇನ್. ಮಾವ. ಅಯ್ಯ. ಮಾವ, ತಿಂಡಿ ತಂದಿದ್ದೇನೆ. ಅಯ್ಯ, ಜೇನ ಹಣ್ಣ. ಆ ದೇವ ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಮಾವ, ಮನೆಗೆ ಹೋಗೋಣ ಬಾ. ಮನೆ, ಈ ಮನೆ ಎಷ್ಟು ವಿಶಾಲವಾಗಿದೆ ನೋಡು. ಅಮ್ಮ ಬೈತಾರೆ, ನಾನ್ ಮನೆಗೆ ಹೋಗ್ತೇನೆ. ಅಯ್ಯ ಬತ್ತ. Yeah.
ಕೈಯಲ್ಲಿ ಒಂದು ಗಾಡಿ ಮಣ್ಣಿತ್ತು. ಎಂತದ ಮೈ ಬರುತ್ತೆ. ಬಿಸಿನೀರ್ ಬಿದ್ದ ನನ್ನ ಮಗಿನ ಮೈ ಕೆಂಪು ಕೆಂಪಾಯ್ತು. ಸಮ ತಾಲಿ ಮೈಯಲ್ಲಿ ಒರೆಸ್ಕೊಂಬಾ ಅಕ್ಕ. ಒಳ್ಳೆ ಗಂಡೆ. ನಮೋ ನಮಃ. ಎಂತದೋ ಅದು ನಾಮ ನಾಮ ನಾಮ. ಏನು ಇದು? ನೀವೇ ಹೇಳ್ರಿ. ಅಲ್ಲ ಹೀಗ್ ಬಂದ್ರೆ ಯಾರು ಕೊಡ್ತಾರೆ? ಮಡಿ ಉಟ್ಕೊಂಡು ನಾಮಾಗಿ ಮಹ ಹಾಕೊಂಡು ಬಂದ್ರೆ ಪ್ರಸಾದ ಕೊಡ್ತಾರೆ. ಕೊಡ್ತಾರೆ ಪ್ರಸಾದ? ಶಂಕರ ಶಂಕರ ನಿಂತ್ಕೋ ಶಂಕರ ಏ ನಿಂತ್ಕೊಳಪ್ಪ ಏ ಶಂಕರ ಶಂಕರ ನಿಂತ್ಕೋ
ಏ ಶಂಕರ, ಎಲ್ಲಿ ತಗೊಂಡು ಹೋಗ್ತಿದ್ಯ ಅದನ್ನ? ಏನ್ ನೋಡ್ತಾ ಇದ್ದೀರೋ? ಎಡಿರೋ ಬನ್ನಿ. ಏ ಶಂಕರ, ಅಯ್ಯೋ ಶಂಕರ ಶಂಕರ, ಅಯ್ಯೋ ಮಡಿ ಇಲ್ಲ ಮೈಲ್ಗೆ ಇಲ್ಲ, ಏನ್ ಮಾಡ್ತಿದ್ಯೋ? ಏ ಕಿತ್ಕೊಂಡ್ರು ಅವ್ನ ಕೈದ. ಅಯ್ಯೋ ಮೈಲ್ಗೆ ಆಯ್ತು. ಶನಿವಾರ ಆಚಾರ ಇದೆಲ್ಲ ಇನ್ಯಾತಕ್ಕೆ ಅವನಿಗೆ? ಪ್ರಸಾದ ಕೊಡು. ತಗೋ, ಇದೇ ತಾನೇ ನಿನಗಿಷ್ಟ, ತಿನ್ನು. ಮಾರ, ಎಂತ ನೇತ್ರ? ನಂಗೂ ಕೊಳಲ್ ನುಡ್ಸೋದ್ ಹೇಳ್ಕೊಡ್ತ್ಯಾ? ಕೊಡ್ತೇ ಇರು. ತಗೊಳ್ಳಿ, ಭಕ್ತಾದಿಗಳು ನಮ್ಗೆ ಕೊಟ್ಟಿರೋ ಹರಕೆ ಕಾಣಿಕೆಗಳು, ಅದರಲ್ಲಿ ನಿಮ್ಗೂ ಸ್ವಲ್ಪ ಪಾಲಿದೆ. ಆಚೆ ಬದಿಗೆ ಹೋಗು. ಏನು ವಿಶಾಲಾಕ್ಷಮ್ಮ, ನಟರಾಜಿಗೂ ಸ್ವಲ್ಪ ಕಾಣಿಕೆ ಕೊಡ್ತೀಯೋ ಇಲ್ವೋ? ನೀವೊಬ್ರು ಅವಳು ಕೊಡುವ ಕಾಣಿಕೆ ಯಾರಿಗೆ ಬೇಕು? ಕೊಡುದಿದ್ರೆ ಯಜಮಾನಿಕೆ ಯಜಮಾನಿಕೆ. ನಿಮಗೆ ಯಜಮಾನಿಕೆ ಕೊಟ್ರೆ ದೇವರೇ ಗತಿ, ಆಮೇಲೆ ಬೀದಿಲಿ ಒಂದೇ ದಿವಸಕ್ಕೆ ಭಿಕ್ಷೆ ಬೇಡಬೇಕಾಗ್ತದೆ. ಅಯ್ಯೋ ಮಾರೇ, ತಿನ್ನಿಂದ ಇವಳು ಕರ್ಕರ ಎಂತದ? ಏ ನೇತ್ರ, ಒಂದ್ಸಲ ಹೇಳಿದ್ರೆ ಗೊತ್ತಾಗೋದಿಲ್ವಾ ನಿನ್ಗೆ? ಬಂದೆ ತಡಿ, ಏನೇ ಇದು ಅನಿಷ್ಟ? ಹೇಳಿದ ಮಾತು ಗೊತ್ತಾಗೋದಿಲ್ವಾ ನಿಂಗೆ? ಯಾವಾಗ ನೋಡಿದ್ರು ಹಠ ಹಠ ಪ್ರಾರಬ್ಧ. ನಡಿ ನಡಿ, ನೀನು ತಡಿ, ನಿಂಗೆ ಮಾಡ್ತಾನೆ. ದೊಡ್ಡವರು ಮಾತಾಡ್ತಿದ್ರೆ ನಿಂದು ಬರೀ ರಗಳ ಆಯ್ತು, ಬರೀ ಹಠ ಮಾಡ್ತೀನಿ ಬಾ. ಅಯ್ಯೋ ಪಾಪ, ಮಕ್ಕಳು ದೊಡ್ಡವರಾಗೋರಿಗೆ ಸ್ವಲ್ಪ ಕಷ್ಟನೇ. ಸರಿ, ನಾವಿನ್ ಬರ್ತೀವಿ. ಒಳ್ಳೇದು ಸ್ವಾಮಿ, ಒಳ್ಳೇದು.
ನೇತ್ರ ಮಗಳ ಎಲ್ಲಿ ಹೋದ್ಯೇ ನೇತ್ರ 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 ಎಲ್ಲಿ ಹೋದ್ಲು ಕಾಳ ನೇತ್ರನ್ ಕಂಡಿಯೇನು ಇಲ್ಲಮ್ಮ ಎಲ್ಲೂ ಕಾಣ್ಲಿಲ್ಲ ಮನೇಲಿ ಎಲ್ಲೂ ಕಾಣ್ತಾ ಇಲ್ಲ ತೋಟದಲ್ಲಿ ಇದ್ದಾಳ ನೋಡ್ಕೊಂಡು ಬಾರೋ ಅಕ್ಕಮ್ಮ ಬೇಗ ಹೋಗಮ್ಮ ಕಲ್ಯಾಣಮ್ಮ ಕಲ್ಯಾಣಮ್ಮ ಓ ಏನ್ ವಿಶಾಲಕ್ಕ ನಮ್ಮ ನೇತ್ರನ್ ಏನಾದ್ರೂ ನೋಡಿದ್ರ ಇಲ್ವಲ್ಲ ನೋಡಿ ಬೆಳಗ್ಗೆಯಿಂದ ಕಾಣ್ತಾ ಇಲ್ಲ ಅವಳು ಅಯ್ಯೋ ಯಾಕೆ ಇಷ್ಟು ಗಾಬರಿ ಆಗ್ತಿದ್ದೀರಾ ಚಿಕ್ಕ ಹುಡುಗಿ ಅಲ್ವಾ ಇಲ್ಲೇ ಎಲ್ಲಾದ್ರೂ ಆಟ ಆಡ್ಕೊಂಡಿರ್ತಾಳೆ ಅಯ್ಯೋ ದೇವ್ರೆ ಬರ್ತಾಳೆ ಬಿಡಿ ಮಗಳು ಮಲಗಿದಾಳ ಪ್ರಣಮ್ಯಿರಸಾದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇನ್ ನಿತ್ಯಂ ಅಹಂ ಅಂ ಸನ್ಮಂಗಲಾನಿ ಭವಂತು ಸಕಲ ಇಷ್ಟಾರ್ಥ ಸಿದ್ಧಿರಸ್ತು ಶಂಕರಾಚಾರ್ಯ ಬಿಡೆ ಶಂಕರ ಎಲ್ಲಿ ಅಂತ ಕೇಳುವುದ ತಾವು ಅವ್ರು ಹೋಗಿ ಆಯ್ತು ಯಾತ್ರೆ ಯಾತ್ರೆಗೆ ಕಾಶಿಗೆ ಕಾಶಿಗ ಈಗ ಈ ದೇವಸ್ಥಾನದ ಪುರೋಹಿತ್ಯ ಇಲ್ಲಿಯ ಪಾರಪತ್ಯ ಎಲ್ಲ ನನ್ನದೇ ಈ ಕಾಣಿಕೆ ಏನಿದ್ರೂ ನಮಗೆ ತಲುಪಿಸಬಹುದು ಅಲ್ಲ ನಿಮಗೆ ರಶೀತಿ ಬೇಕಿದ್ರೆ ನಾವು ನಿಮಗೆ ಅದನ್ನ ಮೂರ್ನಾಷ್ಟು ಜನ ಬಂದವರೆಲ್ಲ ಶಂಕರನನ್ನ ಕೇಳುವುದಾ ಈ ನಟರಾಜನನ್ನ ಕೇಳುವುದು ಯಾವಾಗ ಈ ಮನುಷ್ಯನ ನಂಬುವಾಗಿಲ್ಲ ಬೇರೆ ಯಾರನ್ನಾದ್ರೂ ಕೇಳೋಣ ಸರಿ ನೋಡಿ ನೇತ್ರ ಎಲ್ಲೂ ಕಾಣ್ತಾ ಇಲ್ಲ ಶಾಲೆಲ್ಲೂ ಆಟದ ಮೈದಾನದಲ್ಲೂ ಇರ್ಬೇಕು ಹೋಗಿ ನೋಡಿ ಬನ್ನಿ ಬೇಗ ನಿಂದ ಎಂತದ ಮಾರೈತಿ ಪಿರಿ ಪಿರಿ ಇಲ್ಲಿ ಬಂದ್ ಜನರೆಲ್ಲ ಕೇಳುದು ಶಂಕರನ್ನ ತೋರ್ಸುದು 100 ರೂಪಾಯಿ ತಟ್ಟೆಗೆ ಹಾಕುದು 10 ರೂಪಾಯಿ ಇಲ್ಲಿ ಹೊಟ್ಟೆ ತಾಳ ಹಾಕ್ತಾ ಇದೆ ನನಗೆ ಮೊದಲು ಫಲಹಾರ ಕಡೆಗೆಲ್ಲ ವ್ಯವಹಾರ ನಡೆ ಮನೆಗೆ ಇವರೇ ಶಂಕರಾಚಾರ್ಯಲ್ಲಿ ಇಲ್ಲೇ ಎಲ್ಲೋ ಹಾಳ ಅರಮನೆಲ್ಲೋ ಬಂಡೆಕಲ್ಗಳ ಮೇಲೆ ಇರಬೇಕು ನೋಡ್ ಹೋಗಿ ನಂಗೊತ್ತು ಅವರು ನಮ್ಮ ಮಾವ ಬನ್ನಿ ತೋರಿಸ್ತೇನೆ ನಾವು ಪಾಲಕ್ಕಾಡಿಂದ ಬಂದಿದ್ದು ಕೊಲ್ಲೂರು ಮೂಕಾಂಬಿಕೆಯನ್ನು ದರ್ಶನ ಮಾಡಿಕೊಂಡು ತಮ್ಮನ್ನು ದರ್ಶನ ಮಾಡಿಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದ್ವಿ ಅಮ್ಮನ ದರ್ಶನ ಆದ್ಮೇಲೆ ನನ್ನನ್ನು ಯಾಕೆ ಎಮ್ಮ ಕಿಂಚಿತ್ ಕಾಣಿಕೆಯನ್ನು ಸ್ವೀಕರಿಸಬೇಕು ಇದೆಲ್ಲ ಯಾಕೆ ನಿಮ್ಮ ಆಶೀರ್ವಾದದಿಂದ ನಮಗೆ ಈ ಮಗು ಹುಟ್ಟಿತು ಅದಕ್ಕೆ ನಿಮಗೆ ಹರಕೆ ಸಲ್ಲಿಸ್ಲಿಕ್ಕೆ ಬಂದ್ವಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ತರನೇ ಇದ್ದಾಳೆ ಏನಮ್ಮ ಶುಭಮಸ್ತು ಸ್ವಾಮಿ ತಾವು ಈ ಸ್ಥಿತಿಯಲ್ಲಿ ಇಲ್ಲಿ ಸ್ವಾಮಿ ನಾವು ಬರ್ತೇವೆ ಹಾಗೆ ಇದ್ದವ್ರೆ ಹಾಗೆ ಆದ್ರು ನೇತ್ರ
ಬೇಡ ಮಾವ, ಅಮ್ಮ ಹೊಡಿತಾರೆ. ತಗೋ. ನೇತ್ರ, ಇದನ್ನ ನೀ ಹಾಯ್ಕೋ. ಸರ, ಚೆನ್ನಾಗಿದೆ. ಮರ, ಈ ಕೊಳಲ್ ನನಗೆ ಬೇಡ. ಸುಮ್ಮನೆ ಗಿಣಿಯ, ರಗ್ಲಿ ಮಾಡ್ಬೇಡಿ. ಕಾಣ್ಲಕ್ ಕಾಣ್ಲಕ್, ಮನೆಗ್ ಹೋಯ್ ಕಾಣ್ಲಕ್. ಮಲ್ಲಿ, ಇಲ್ ಕಾಣ್ ಹೊಸ ವಸ್ತ್ರ. ಅಯ್ಯಬ್ಬ, ಇದ್ಯಾರ್ ಕೊಟ್ಟದ ನಿಂಗೆ? ಐನೋರ್ಗೆ ಯಾರೋ ಕಾಣ್ಕಿ ಕೊಟ್ರ, ಅವ್ರ ಇದ್ನೆಲ್ಲ ನಂಗ್ ಕೊಟ್ರ. ಹಾಯ್, ನಮ್ ಮಾರಂಗೆ ಹೊಸ ಬಟ್ಟಿ ಬಂದಿತ್ತು, ಕೇರಿರಲ್ಲ ಬಂದ್ ಕಾಣಿಯೇ ಕಾಣಿ. ಎಂತ ಮಕ್ಕಳೇ ಅದು? ಎಷ್ಟು ಚಂದಿಟ್ಟಿದೆ, ಇಷ್ಟವರೆಗೆ ಕೇರೆ ಕಂಡದ್ದೇ ಇಲ್ಲ. ಏನೇ, ಎಲ್ಲಿಗೆ ಹೋಗಿದ್ಯಾ ಇಷ್ಟೊತ್ತು? ಇನ್ನೊಂದು ಸಲ ಹೊಸಲು ದಾಟಿ ಹೊರಗಡೆ ಹೋಗು, ನಿನ್ನ ಕೈಕಾಲು ಮುರಿದು ಮೂಲೆಯಲ್ಲಿ ಹಾಕ್ತೀನಿ. ಅಬ್ಬಬ್ಬಬ್ಬಬ್ಬಬ್ಬ, ಏನೇ ನಿಂದು? ನಿಂಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಲ್ಲ? ಏನೇ ಇದು, ಎಲ್ಲಿಂದ ಬಂತೆ, ಯಾರೇ ಕೊಟ್ಟಿದ್ದು ಹೇಳೇ, ಹೇಳೋ ಹೇಳೋ ಹೇಳೇ. ಹೇಳಲ್ಲ ಹೇಳಲ್ಲ, ಯಾರೇ ಕೊಟ್ಟಿದ್ದು ಹೇಳಲ್ಲ ಹೇಳೇ. ಮಾವ ಕೊಟ್ಟಿದ್ದು. ಮಾವನ? ಎಲ್ಲಿದ್ದಾನೆ ನಿಮ್ಮ ಮಾವ? ಅರಮನೆಯಲ್ಲಿ. ಅರಮನೆಯಲ್ಲಿ? ಬಾ ಒಳಗಡೆ ಬಾ, ಮಾಡ್ತೇನೆ ನಿನಗೆ ಪೂಜೆ. ನಿನ್ನಿಂದ ಇನ್ನು ಏನೇನು ಆಗ್ಬೇಕೋ ಏನು. ಲಕ್ಷ್ಮಿ, ಹೀಗೆ ಬರ್ತಾ ಇರಮ್ಮ. ಕಲ್ಲರಿ ಹತ್ರ ಹೋಯ್ರೋ ಏನು?
ಅಯ್ಯ ಅಯ್ಯ ಮಗು ಬಿದ್ಕೊಂಡಿತ್ತಲ್ಲ ಬಿದ್ಕ ಆಯ್ತಾಯ್ತು ನಿಂಗೆ ಇನ್ನು ಹೆಚ್ಚು ದಿನ ಉಳಿದಿಲ್ಲ ನಿನ್ನ ಪಾಪ ಕೂಡ ತುಂಬಿದೆ ಬಿದ್ಕ ಗಂಡ ಮರ ಎಲ್ಲ ಗುಡ್ಡಿಗೂ ಹಾಡಿಗೂ ಹೋಯಿರ್ಕ ಮಾತಾಡ್ತ್ರಿ ಏನ್ ಹೇಳಿ ಅಯ್ಯ ನನ್ನನ್ನ ಗೋಶಾಲೆಗೆ ಕರ್ಕೊಂಡು ಹೋಗ್ತೀಯ ಅಯ್ಯ ನಿಮಗ್ ನಡುಕತ್ತ ಒಮ್ಮೆ ನನ್ನ ಹಸುಗಳನ್ನ ನನ್ ಕಣ್ ತುಂಬಾ ಕಾಣ್ಬೇಕು ಆಯ್ತಯ್ಯ ಬನ್ನಿ ಹೋಪ್ಪ ಹಾಂ
ಈಶ್ವರ ಹಗುರ್ಕೆ ಕಣ್ಕೊಂಡು ಬನ್ನಿ. ಅನ್ನಪೂರ್ಣೇಶ್ವರಿ, ನೀನು ಹೇಗಿದೆಯಮ್ಮ? ನಿಮ್ಮ ಹಾಲು ಅಮೃತಕ್ಕೆ ಸಮ. ನಿಮ್ಮ ಋಣ ಈ ಮನುಷ್ಯ ಕುಲ ಹೇಗೆ ತೀರಿಸೋಕೆ ಸಾಧ್ಯ? ಅಯ್ಯ, ಇಲ್ಲೆಷ್ಟೊಂದು ಬಣ್ಣ ಬಣ್ಣದ ಜನ ಇದ್ದೋ, ಆದ್ರೆ ಎಲ್ಲ ದನಿನ ಹಾಲಿನ ಬಣ್ಣ ಒಂದೇ ಅಲ್ದ. ಮಾರ, ಮುತ್ತಿನಂತ ಮಾತು, ಇಷ್ಟೊಂದು ಜ್ಞಾನ ನಿನಗೆಲ್ಲಿಂದ ಬಂತು? ಅಯ್ಯ ಅಯ್ಯ, ಎಂತಮ್ಮ ಮಾಲ್ತಿ ಹಸುತ್ತಿ ಇರೋಯ್ತು ಅಯ್ಯ. ಈಶ್ವರ ತೀರೋಯ್ತ ಎಲ್ಲ ಕಾಲ ಭೂಮಿಯ ಋಣ. ಇವತ್ತು ಮಾಲತಿ, ನಾಳೆ ಮಾಲತಿ ನಮ್ಮಣ್ಣ ಮಾಡು. ಅಯ್ಯ, ಎರಡು ದಿನಗಳಿಂದ ಹಸುಗಳಿಗೆ ಮೇವೇ ಇಲ್ಲ ಅಯ್ಯ. ಯಾಕೆ ನನ್ನ ಹತ್ರ ಹೇಳಿಲ್ಲ? ಮೊದಲು ಇದನ್ನೆಲ್ಲ ಮಾರಿ ಗೋವುಗಳಿಗೆ ಮೇವು ಹಾಕು. ಈ ಹಸುಗಳನ್ನ ನನ್ನಿಂದ ನೋಡೋಕ್ಕಾಗಲ್ಲ. ಮಾರ, ನಿಮ್ಮ ಕೇರಿಗೆ ನನ್ನನ್ನು ಕರ್ಕೊಂಡು ಹೋಗ್ತೀಯಾ? ಅಯ್ಯ, ಪುಣ್ಯ ಕೊಟ್ಟಿನಿ. ಇದೇನು ವಡಿಯ, ನಮ್ ಕೇರಿವರಿಗೆ ಬಂದಿರಿ? ನಮ್ ಕೇರಿಗೆ ಬಂದಿರಿ, ಕಾಲಿಗೆ ಬಿಳಿ. ನೀವು ನಮ್ ಕೇರಿವರೆಗೂ ಬಂದಿರಲ್ಲ. ಎಂತಕ್ಕಾದ್ರೆ ವಡಿರಿಗೆ ಹಣ್ಣು ಬಂಡ ತಗೊಂಬನ್ನಿ. ವಡಿರೆ ಕೂಕಣಿ ಕೂಕಣಿ ಅಯ್ಯ, ಅಜ್ಜ ತಕೋ ಕೊಡು. ಒಳಗ್ ನಾವು ಮುಟ್ಲಿಲ್ಲ ಅಯ್ಯ. ಸಾಕಮ್ಮ ಸಾಕ. ಅಯ್ಯ, ನಮ್ಮ ಅಜ್ಜನ ಕಾಲದಿಂದಲೂ ನಿಮ್ಮವ್ರು ಯಾರು ಬರಲಿಲ್ಲ. ಇದು ನೀವು ದೇವ್ರು ಬಂದಂಗೆ ಬಂದ್ರಿ. ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರೇ ಧನ ಯವ್ವನೇ ಅಸ್ಥಿರ ಪುತ್ರ ಧಾರಾಶ್ಯ.
ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ಈ ಲೋಕದಲ್ಲಿ ಎಲ್ಲವೂ ನಶ್ವರ, ನಮ್ಮ ಜೀವನವೇ ನಶ್ವರ, ಸಂಪತ್ತು ಯೌವನವೂ ನಶ್ವರ, ಹೆಂಡತಿ ಮಕ್ಕಳು ಕಾಲಗರ್ಭದಲ್ಲಿ ಬಂದು ಹೋಗುವವರೇ ಅಲ್ಲ. ಈ ಲೋಕದಲ್ಲಿ ಶಾಶ್ವತವಾದದ್ದು ಧರ್ಮ ಹಾಗೂ ಕೀರ್ತಿ ಮಾತ್ರ. ಅಯ್ಯ, ನೀವು ಬಂದದ್ದು ನಮ್ಮ ಕೇರಿಗೆ ಬೆಳಕು ಬಂದಂಗಾಯ್ತು. ಏಯ್ ಎಲ್ಲ ಹೋಯ್ನ್ಯ. ಅಯ್ಯ ನೀವು ಇಲ್ಲೇ ಒಂಚೂರು ಆಯ್ಕಣಿ, ಅಡ್ಬಿದ್ದೆ ಅಡ್ಬಿದ್ದೆ. ಇನ್ಮೇಲೆ ನಮ್ಮ ಕೇರಿಗೆ ಒಳ್ಳೇದತ್ ಕಾಣಿ. ನೀ ಬಾ ಮಾರ ಅಲ್ಲೇ ಆಯ್ಕೊಳ್ಳಿ. ಐನರಿಗೆ ನಮ್ಮ ಮಾರ ಅಂದ್ರೆ ಭಾರಿ ಪ್ರೀತಿ. ಮಾರ, ನೀನು ಕೊಳಲ್ ನುಡಿಸೋದು ಕೇಳಬೇಕು ಅಂತ ಮನಸ್ಸಾಗ್ತಾ ಇದೆ, ಒಂದ್ಸಲ ನುಡಿಸ್ತೀಯ? ಆಯ್ತಯ್ಯ. ಎಷ್ಟು ಚೆನ್ನಾಗಿ ನುಡಿಸ್ತೀಯ ಮಾರ. ಶಿವ, ನೀನಂದ್ರೆ ನನಗೆ ಯಾಕೆ ಇಷ್ಟು ಇಷ್ಟ? ಯಾವ ಜನ್ಮದ ಬಂಧನೋ ಮಾರ? ಮುಂದಿನ ಜನ್ಮ ಇದ್ರೆ ನೀನ್ ನನಗ್ ಮಗನ ಹುಡ್ತೀಯಪ್ಪ, ಇಲ್ಲ ನಾನ್ ನಿನಗ್ ಮಗನ ಹುಟ್ಲ. ಸ್ವಲ್ಪ ಹೊತ್ತು ನಿನ್ ತೊಡೆ ಮೇಲೆ ಮಲಗ್ಲ. ಮನಿ ಕಣಿ ಅಯ್ಯ. ಐನರ್ ನಮ್ನೆಲ್ಲ ಬಿಟ್ಟವರು. ಅಯ್ಯಾ
ಏನಜ್ಜೆ? ಬೆಳಗ್ಗೆ ಮುಂಚೆ 500 ಮನೆ ಸುದ್ದಿ ತುಳಿಸು ಜವಾಬ್ದಾರಿ ನಿಂದ. ಧ್ರುವಂತ ಇಂದ್ರಶ್ಚಾಗ್ನಿಷ್ಠ ರಾಷ್ಟ್ರಂ ಧಾರಯತಾಂ ಧ್ರುವಂ ಮೇಧಾದೇವಿ ಜುಷಮಾನ ನಾಗಾ ಭದ್ರಾ ಸುಮನಸ್ಯಮಾನ ತ್ವಯಾ ಜುಷ್ಟಾ ನದಮಾನ ದುರುಕ್ತಾನ್ ಗೃಹತ್ವದೇಮ ವಿದತೆ ಸುವೀರಾ. ದೂರ ದೂರ, ಏನು ನಿನ್ನ ಪ್ರಾರಬ್ಧ? 500 ನಮ್ಮನ್ನೆಲ್ಲ ಬಿಟ್ ಬಿಟ್ಟು ಹೋಯ್ಬಿಟ್ರಿ. ಏ ಕರಿಯ, ಈ ವಿಷಯ ನೀನ್ ಯಾರಿಗಾದ್ರೂ ಹೇಳದೆ ಅಂದ್ರೆ ಇಲ್ಲಿ ನಡೀತಾ ಇರೋ ನಮ್ಮ ಅರ್ಚಕ ನಟರಾಜನ್ ಮಗನ್ ಮುಂಜಿಗೆ ಅಮಂಗಳ ಆಗ್ತದೆ. ಹಾಗೇನಾದ್ರೂ ಆದ್ರೆ ಕೇರಿನೇ ಇರಲ್ಲ. ಹೋಗಿ ಆ ಹೆಣಕ್ಕೆ ನೀವೇ ಸಂಸ್ಕಾರ ಮಾಡೋಗಿ. ಒಡಿಯ ಒಡಿಯ ಹೋಗೋ, ಅನಿಷ್ಟ ತೊಲಗೋ ಹೋಗೋ ಪ್ರಾರಬ್ಧ. ಅಜ್ಜ ಏನಂದ್ರ ಮಗ? ನೀವೇ ಎಂತರು ಮಾಡ್ಕಣಿ ಅಂದ್ರ ಅಜ್ಜ. ಹಂಗಂದ್ರ ಎಂತ ಮಾಡುದೀಗ? ಹಂಗಾರೆ ನಾವೆಂತರು ಮಾಡ್ರೆ ಅವರೆಲ್ಲ ಸುಮ್ಮನೆ ಐಕಂತ್ರ. ಅವ್ರು ಸುಮ್ಮನೆ ಐಕಂತಿಲ್ಲ ಅಂತ ಹೇಳಿ ನಾವ್ ಹಾಂಗೆ ಕೂಕಂ ಕತ್ತ. ಹಾಂಗೆ ಕೂಕಂಡ್ರೆ ನಮ್ಮನ್ ಮನ್ಸ್ರಂತ್ರ ಆ ಕೆಲ್ಸ ನಿಲ್ಸುಕತ್ತ. ಯಾರು ಮಾಡ್ಕೆಯ ಈಗ ಎಂತ ಮಾಡ್ಕೈದಿಲ್ಲ. ಏ ಮುಂದಿನ ಕೆಲಸ ಶುರು ಮಾಡಿಯ. ಐನರಿಗೆ ಮಾರನ್ ಕಂಡ್ರೆ ಭಾರಿ ಪ್ರೀತಿ, ಅವನ ಕೈಯಿಂದನೆ ಎಲ್ಲ ಕೆಲಸ ಮಾಡಿಸುವ. ಶಂಕರ ಶಂಕರ ಎಲ್ಲಿದೆ ಬಾಳಿನ ಬೆಳಕಿನ ಅಂಕುರ ಶಂಕರ 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 ಬೊಗಸೆಯಲ್ಲಿ ಬಾಳ ಸೊಗಸು ಮೋಹದ ಮುಸುಕಿನ ಬೇಡಿ ಬೊಗಸೆಯಲ್ಲಿ ಬಾಳ ಸೊಗಸು ಮೋಹದ ಮುಸುಕಿನ ಬೇಡಿ ಶಂಕರ 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 ಬೇಟೆಯ ನೀ ಜಾಗ.
ಮಾಡಿ ಹೊಲೆಯಾಯಿತು, ಹೊಲೆ ಮಾಡಿಯಾಯಿತು, ಇಡಿಯಾಯಿತೆ ಬಾಳು ಮಡಿ ಹೊಲೆಯಾಯಿತು, ಹೊಲೆ ಮಡಿಯಾಯಿತು, ಇಡಿಯಾಯಿತೆ ಬಾಳು ಯೋಗಯುಕ್ತಾತ್ಮಾ ಸರ್ವತ್ರ ಸಮದರ್ಶನಃ ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸಯೋಗಿ ಪರಮೋಮತಃ ಸಯೋಗಿ ಪರಮೋಮತಃ ಸಯೋಗಿ ಪರಮೋಮತಃ